ಪೇಪರ್ ಕೊಟ್ಬಿಟ್ಟೆ ನೆಲ ಬೇಣಗೆ ಫೋನ್ ಎಲ್ಇಡಿ ಬಲ್ಬ್ ಗಳನ್ನ ತೆಗೆದು ಮತ್ತೆ ಎಲ್ಇಡಿ ಬಲ್ಬ್ ಹಾಕೋದು ಡೆವಲಪ್ಮೆಂಟ್ ಅಲ್ಲ ಮೊದಲು ಹಳೆ ಕಾಲದಲ್ಲಿ ಎಲ್ಇಡಿ ಬಲ್ಬ್ ಯಾವ ರೀತಿ ಇತ್ತು ಅದು ಕರೆಂಟ್ ಎಷ್ಟು ಕುಡಿತಿತ್ತು ಇವಾಗ ಎಲೆಕ್ಟ್ರಿಕಲ್ ಎಲ್ಇಡಿ ಬಲ್ಬ್ ಗಳು ಬಂದಿದೆ ಇದು ಡೆವಲಪ್ಮೆಂಟ್ ನಮ್ಮ ರಾಜ್ಯದಲ್ಲೇ ನಮ್ಮ ಇಂಡಿಯಾದಲ್ಲೇ ಇದನ್ನ ತಯಾರ ಮಾಡ್ತಾ ಇದು ಡೆವಲಪ್ಮೆಂಟ್ ಇನ್ನೊಂದು ಪ್ರತಿಯೊಬ್ಬರಿಗೆ ಒಂದು ಹೇಳ್ಬೇಕು ಇರೋರು ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಏನು ನೆಟ್ವರ್ಕ್ ಇವತ್ತು 5G ನೆಟ್ವರ್ಕ್ ನಮ್ಮ ನರೇಂದ್ರ ಮೋದಿ ಸರ್ಕಾರ ತಂದಿದೆ ಈ ಹಿಂದೆ 1G 2G 3G 4G ನಮ್ಮ ದೇಶದಲ್ಲ ಅದು ಡೆವಲಪ್ಮೆಂಟ್ ಅಂದ್ರೆ ನಮ್ಮ ದೇಶದಲ್ಲಿ 5G ನಿರ್ಮಾಣವಾಗ್ತಿದೆ ಇದು ಡೆವಲಪ್ಮೆಂಟ್ ಮತ್ತೆ ಇನ್ನು ಹೇಳಬೇಕಂದ್ರೆ ಯುಜಿಡಿ ಬಗ್ಗೆ ಡ್ರೈನೇಜ್ ಕೊರತೆ ಬಗ್ಗೆ ಸ್ಥಳೀಯವಾಗಿ ನಮ್ಮ ನಗರದಲ್ಲಿ ಹೇಳ್ತಿದ್ದಾರೆ ಕಳೆದ 30-40 ವರ್ಷಗಳ ಹಿಂದೆ ಡ್ರೈನೇಜ್ ಕಲೆಕ್ಷನ್ ಪೈಪ್ ಗಳೆಲ್ಲ ಮಾಡಿರ್ತಾರೆ ಸೊ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮನೆ ನಿರ್ಮಾಣ ಜಾಸ್ತಿ ಆಗ್ತಿದೆ ಇದರಿಂದ ಏನಾಗ್ತಿದೆ ನೀರಿನ ಹೆಚ್ಚಳದಿಂದ ಡ್ರೈನೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಮತದಾರ ಪ್ರಭುವಲ್ಲಿ ನಾನು ಕೇಳುವುದೇನೆಂದ್ರೆ ಬಳ್ಳಾರಿ ನಗರದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ನಗರದಲ್ಲಿ ಬಿಜೆಪಿ ಶಾಸಕರು ಗೆಲ್ಲಬೇಕು ಸ್ಥಳೀಯವಾಗಿ ಮಹಾನಗರ ಮಹಾನಗರ ಪಾಲಿಕೆ ಕೂಡ ನಮ್ದೇ ಮೇಯರ್ ಆದಲ್ಲಿ ಬಳ್ಳಾರಿ ನಗರದಂತ ಇರುವಂತ ಎಲ್ಲಾ ಯುಜಿಡಿ ಲೈನ್ ಗಳನ್ನು ತೆಗೆದು ನಮ್ಮ ಯಾವ್ದೋ ಡಿಎಂಎಫ್ ಫಂಡ್ ಇಂದ ತಂದಂತ ಅಮೌಂಟ್ ಅನ್ನ ಬಳ್ಳಾರಿ ನಗರದಾದ್ಯಂತ ಎಲ್ಲವೂ ತೆಗೆದು ಹೊಸದಾಗಿ ನಿರ್ಮಾಣ ಮಾಡೋದ್ರಿಂದ ಯುಜಿಡಿ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ ಅಂತ ಈ ಮೂಲಕ ಹೇಳ್ಕೊತಿದ್ದೀನಿ ಅದೇ ರೀತಿ ಪೆಟ್ರೋಲ್ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಪೆಟ್ರೋಲ್ ಜಾಸ್ತಿ ಆಗ್ಲಿ ಅದಕ್ಕೆ ವಿಭಿನ್ನವಾಗಿ ಡೆವಲಪ್ಮೆಂಟ್ ಅಂದ್ರೆ ಎಲೆಕ್ಟ್ರಿಕಲ್ ಬೈಕ್ ಗಳು ಎಲೆಕ್ಟ್ರಿಕಲ್ ಬಸ್ ಗಳು ಎಲೆಕ್ಟ್ರಿಕಲ್ ಆಟೋಗಳು ಇವೆಲ್ಲ ಇವೆಲ್ಲ ಡೆವಲಪ್ಮೆಂಟ್ ಅಲ್ವಾ ಅವ್ರೇನು ಕೇವಲ ರಾಜಕೀಯವಾಗಿ ಬೆಳಿಬೇಕಂತೇಳಿ ಸುಮ್ನೆ ಲೀಡರ್ ಆಧಾರಿತ ರಾಜಕೀಯ ಅವ್ರು ಮಾಡ್ತಾರೆ ಕಾರ್ಯಕರ್ತರ ಆಧಾರಿತ ಪಕ್ಷ ನಾನು ಕೂಡ ನಾಳೆ ಶಾಸಕನಾಗ್ಬೋದು ಕಾರ್ಪೊರೇಟರ್ ಆಗ್ಬೋದು ಇನ್ ಯಾವುದೇ ಸ್ಥಿತಿಯಲ್ಲಿ ಹೋಗ್ಬೋದು ಆದ್ರೆ ಅವರಲ್ಲಿ ಆ ರೀತಿ ಇಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ಬಳ್ಳಾರಿ ಜನತೆ ಕೇಳೋದಿಷ್ಟೇ ಬಿಜೆಪಿ ಸರ್ಕಾರವನ್ನು ಗೆಲ್ಲಿಸಿ ಅಭಿವೃದ್ಧಿಯ ಕಾರಣಕ್ಕೆ ಬಿಜೆಪಿ ಸರ್ಕಾರ